ಈಗ ಸೌಂದರ್ಯ ಲಹರಿಯ ಮೂವತ್ತೇಳನೇ ಶ್ಲೋಕದ ವಿವರಣೆಯನ್ನ ನೀಡೋ ಸಮಯ ಆಗಿದೆ ಏನ್ ಹೇಳ್ತೀರಾ ಶಂಕರ ಶಂಕರಶ್ಚ ಹೃದಯಂ ಶಿವ ಶಂಕರಾಚಾರ್ಯರನ್ನ ಸ್ವಾಗತಿಸೋಣ ತದನಂತರ ದೇವಿ ಆರಾಧನೆ ಮಾಡ್ಕೊತಕ್ಕಂತ ಪ್ರತಿಯೊಬ್ಬರು ಜೀವಂತವಾಗಿರೋವರೆಗೂ ಭಗವಂತ ಇರಣ ಇವತ್ತಿನ ಆ ಸೌಂದರ್ಯ ಲಹರಿಯ ದೇವಿ ಯಾರು ಎತ್ತ ಅಂತ ತಿಳ್ಕೊಳಕ್ ಮೊದಲು ಆದಿಶಂಕರಾಚಾರ್ಯನ ಸ್ವಾಗತಿಸೋಣ ಜಗದ್ಗುರು ಆದಿಶಂಕರಾಚಾರ್ಯ ಬನ್ನಿ ಇವತ್ತು ಪ್ರತಿಯೊಂದು ಮನುಷ್ಯ ಜೀವನಮಾನವಾಗಿ ಹುಟ್ಟಿದಾಗ ಪ್ರತಿಯೊಬ್ಬರಿಗೂ ಮಕ್ಕಳು ಹುಟ್ಟುತ್ತಾರೆ ಸರಿ ಭಾಳ ಸಂತೋಷ ಮಕ್ಕಳಾದರು ಆದರೆ ಚಿಕ್ಕ ವಯಸ್ಸಲ್ಲಿ ಹಠ ಅನ್ನೋದು ಸಾಧಾರಣವಾಗಿ ಎಲ್ಲ ಮಕ್ಕಳಿಗೂ ಇರುತ್ತೆ ಕೆಲವರಿಗೆ ಮೊಂಡುತನ ಇರುತ್ತೆ ಕೆಲವರಿಗೆ ದುರಹಂಕಾರ ಚಿಕ್ಕ ವಯಸ್ಸಲ್ಲೇ ಮಗುಗೆ ಭಾಳಷ್ಟು ಬಂದ್ಬಿಟ್ಟಿರುತ್ತೆ ಅಥವಾ ಬೆಳೀತಾ 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 ಇವನಲ್ಲಿ ತಾಯಿ ತಂದೆ ಮಾತು ಕೇಳಬೇಡವೆ ಅನ್ನೋ ಥರ ಭಾವನೆಯಲ್ಲಿ ಹಾಗೆಯೇ ಹುಡ್ತಾ ಇರ್ತಾನೆ ಬೇಕಾ ಬೇಡವಾ ಅನ್ನೋದು ಇವರು ತಿದ್ದುಪಡಿಸೋಕ್ಕೂ ಪ್ರಯತ್ನ ಪಟ್ಟರು ಸಾಧಾರಣವಾಗಿ ಯಾವ ಪೂಜೆ ಪುನಸ್ಕಾರ ಮಾಡಿದ್ರು ಆಗದೇ ಇರೋದು ಅದನ್ನು ಬಾಲಾರಿಷ್ಟ ಅಂತ ಕರಿತೀವಿ ಈ ಬಾಲಾರಿಷ್ಟ ಅಂದರೆ ಬಾಲ್ಯದಲ್ಲೇ ಬರ್ತಕ್ಕಂಥ ದೋಷಗಳು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಹುಟ್ಟತಕ್ಕಂಥ ಮಕ್ಕಳು ತಾಯಿ ಮುಖಾಂತರನೋ ತಂದೆ ಮುಖಾಂತರನೋ ಬಾಲಾರಿ ಈ ಮಕ್ಕಳಲ್ಲಿ ಹಠ ಜಾಸ್ತಿ ಯಾವತ್ತು ವ್ಯಾಮೋಹ ಅಂತಕ್ಕಂಥದ್ದು ಜಾಸ್ತಿ ಅಂದರೆ ಏನು ಬೇಕಾದರೂ ಕೇಳ್ತಾನೇ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಹತ್ತ ಕೊಡು ಇತ್ತ ಕೊಡು ಇತ್ತ ಕೊಡು ಅಳೋದು ಕೊಡ್ತೀಯೋ ಇಲ್ಲೋ ನಾನು ಹೋಗ್ತೀನಿ ನೋಡು ಅಂತ ಹಾಗೆ ಯಾವ ಕಾಲಕ್ಕೂ ಆ ಮಕ್ಕಳು ಅನ್ನೋದಕ್ಕೆ ಹಠಕ್ಕೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತಾರೆ ತಾಯಿಂದ್ರು ಇಲ್ಲ ತಂದೆ ಅಂದ್ರೆ ಪ್ರೀತಿ ತೋರಿಸ್ಬಿಡ್ತಾರೆ ನಮಸ್ತಾಳೆ ಏನು ಮಗು ಕೇಳ್ತಾ ಇದೆ ಪಾಪ ಸುಣ್ಯರು ಅಂತ ಸಪೋರ್ಟ್ ಮಾಡೋದು ಈ ರೀತಿ ಸಪೋರ್ಟ್ ಮಾಡೇ ಹಾಳು ಮಾಡಿರೋದು ನೀವುಗಳೆಲ್ಲ ಮಕ್ಕಳನ್ನ ಆ ಬಾಲಾರಿಷ್ಟ ಸಮಯದಲ್ಲಿ ಯಾಕಂದ್ರೆ ಐದು ಗ್ರಹಗಳು ಒಂದೇ ಮನೇಲಿದ್ದಾರೆ ಮೂರು ಮುಕ್ಕಾಲ ಗ್ರಹಗಳು ಅಂದ್ರೆ ಎರಡು ಗ್ರಹಗಳಲ್ಲಿ ವಿಶೇಷವಾಗಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಅಂತ ಹೇಳಿ ಒಂದೇ ನಕ್ಷತ್ರ ಭಾಗ ಫಾರ್ ಎಕ್ಸಾಂಪಲ್ ಎರಡೂ ರಾಶಿಯಲ್ಲಿ ನಕ್ಷತ್ರಗಳಿದ್ದಾಗ ಇವನಿಗೆ ಒಂದು ನಕ್ಷತ್ರ ಆಗಿದಾಗ ಎರಡು ಫಲವೂ ಕೊಡ್ತಾ ಇರುತ್ತೆ ಆ ರಾಶಿ ಈ ರಾಶಿ ಹಾಗೆ ಅಂತ ಸಮಯದಲ್ಲಿ ಮೂರು ಮುಖಾಲು ಇಲ್ಲಿ ಕಾಲ್ ಭಾಗ ಅಲ್ಲಿ ಅರ್ಧ ಭಾಗ ಅಥವಾ ಅಲ್ಲಿ ಕಾಲ ಭಾಗ ಇಲ್ಲಿ ಪೂರ್ತಿ ಭಾಗ ಹಾಗಿದ್ದಾಗ ಬಾಲಾರಿಷ್ಟ ದೋಷಗಳು ಈ ಮಕ್ಕಳಿಗೆ ಬಂದೇ ಬರುತ್ತೆ ಅಂತಹ ಮಕ್ಕಳಿಗೆ ವಿಶೇಷವಾಗಿ ಪರಿಹಾರವನ್ನು ಕೊಡ್ತಕ್ಕಂಥ ಈ ಸೌಂದರ್ಯ ಲಹರಿಯಲ್ಲಿ ಇವತ್ತು ಬಾಲಾರಿಷ್ಟ ದೋಷಗಳನ್ನು ಓಡಿಸ್ತಕ್ಕಂಥ ವಿಚಾರ ಈ ಬಾಲಾರಿಷ್ಟದಲ್ಲಿ ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ ಕುಮಾರ ಗುರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ ಅಂತ ಇಪ್ಪತ್ತೊಂಬತ್ತನೇ ತಾರೀಖು ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊಂಬಿಡಿ ಕುಮಾರ ಸೃಷ್ಟಿ ಯಾವತ್ತು ಇಂಥ ಬಾಲಾರಿಷ್ಟ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಯೋಗ ಅದಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಯಾವತ್ತು ಬೀಳುತ್ತೆ ಇನ್ನೇನು ಸ್ವಲ್ಪ ದಿವಸ ಆ ಇಪ್ಪತ್ತೊಂಬತ್ತನೇ ತಾರೀಕು ಕುಮಾರ ಸೃಷ್ಟಿ ಅಂದರೆ ಮೂರು ಸೃಷ್ಟಿಗಳು ಬೀಳುತ್ತೆ ಮೂರು ಸೃಷ್ಟಿಯ ನಂತರ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನಿಧ್ಯವನ್ನ ಹೊಂದಿಕೊಳ್ಳುತ್ತೆ ಆವತ್ತೆ ಕುಕ್ಕೆನಲ್ಲಿ ಅಂದ್ರೆ ಬುಟ್ಟಿಯಲ್ಲಿ ಹಾವಿನ ಬುಟ್ಟಿಯಲ್ಲಿ ರಥವನ್ನು ಎಳಿತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ರಥವನ್ನು ಎಳಿತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಅದಕ್ಕೋಸ್ಕರ ಈ ಬಾಲಾರಿಷ್ಟ ದೋಷವನ್ನು ಹೋಡಿಸೋದು ಸುಬ್ರಹ್ಮಣ್ಯ ಅದಕ್ಕೆ ವಟು ಪೂಜೆ ವಟು ಅಂಶದ ಪೂಜೆ ಅನಂತ ಪದ್ಮನಾಭ ಪೂಜೆ ಅನಂತನನ್ನ ಪೂಜೆ ಮಾಡಿಕೊಂಡ ಹಾವುಗಳನ್ನು ವಟು ಪೂಜೆ ಬ್ರಾಹ್ಮಣನ ವಿಶೇಷವಾಗಿ ಮಡಿಯಿಂದ ಪುಟಾಣಿ ಬಾಲಕನನ್ನು ಕರೆದು ಬ್ರಹ್ಮಚಾರಿ ಪೂಜೆಯನ್ನು ಮಾಡಿ ಸುಬ್ರಹ್ಮಣ್ಯ ಹವನವನ್ನು ಮಾಡಿ ಬಾಲ ಇಷ್ಟು ದೋಷಗಳನ್ನು ಓಡಿಸ್ತಕ್ಕಂಥದ್ದು ಎಷ್ಟು ಜನ ಗೊತ್ತಿದೆ ಹೋಮಗಳು ಬಹಳ ಜನ ದೇವಸ್ಥಾನದಲ್ಲಿ ಹೇಳ್ತಾರೆ ನಮ್ಗೆ ಗೊತ್ತಿ ಮಾಡ್ತೀವಿ ಅಂತ ಏನು ಫಸ್ಟ್ ಕ್ಲಾಸ್ ಎರಡ್ ಸಾವಿರ ಮಾಡ್ತೀವಿ ಇಪ್ಪತ್ತು ಸಾವಿರ ಕೊಟ್ಬಿಡಿ ಮಾಡ್ತೀವಿ ಇದೆಲ್ಲ ಸುಳ್ಳು ಆಗ್ತಕ್ಕಂಥದ್ದು ಕೇವಲ ಆರು ಸಾವಿರ ರೂಪಾಯಿ ಹಬ್ಬ ಅಂದರೆ ಸಂತೋಷಕ್ಕೆ ನೀವೇನಾದರೂ ಮಗಟ ಪಂಚೆ ಏನಾದರೂ ಕೊಟ್ಟರೆ ಆ ಚಿಕ್ಕ ಹುಡುಗನಿಗೆ ಏನಾದರೂ ಬುಕ್ಸು ಗಿಕ್ಸು ಕೊಟ್ಟರೆ ಸ್ವಲ್ಪ ಹೆಚ್ಚಾಗ್ಬೋದು ಅಷ್ಟೇ ಬಿಟ್ಟರೆ ಖಂಡಿತ ಆರು ಸಾವಿರ ರೂಪಾಯಿ ಮೇಲೆ ನಯಾ ಪೈಸಾ ಬಿಡಗಾಸಿಲ್ಲ ಅರ್ಥ ಆಯ್ತಾ ಯಾಕೆಂದರೆ ನಿಜವಾದ ಸುಬ್ರಹ್ಮಣ್ಯ ಹೋಮ ನಿಜವಾದ ಸುಬ್ರಹ್ಮಣ್ಯ ಹವನ ಮಾಡಿದಾಗ ಬಹಳ ರಿಷ್ಟು ದೋಷಗಳನ್ನ ಹೋಗಬೇಕಾದ್ರೆ ನೀವು ಅಕಸ್ಮಾತ್ ವನದಲ್ಲಿ ವನದಲ್ಲಿ ಅಂದರೆ ಯಾವುದಾದ್ರೂ ದೊಡ್ಡ ಆಶ್ರಮದ ವನಭಾಗದಲ್ಲಿ ಇಲ್ಲ ಕಾಡಿನ ಮಧ್ಯಭಾಗ ಅಂದ್ರೆ ಗುಬ್ಬಿ ಅಂತಿದೆ ಗುಬ್ಬಿಲಿ ದತ್ತತ್ರ ದೇವಸ್ಥಾನ ಇದೆ ಅಲ್ಲಿ ಈ ವನಭೋಜನವನ್ನು ಮಾಡಿ ವಿಶೇಷ ಘಟ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ತಾರೆ ಯಶೋ ಜನ ಗಾಡ್ಗಾಪುರದಲ್ಲಿ ಬಾಲಾರಿಷ್ಟ ದೋಷಗಳನ್ನ ಹೋಗ್ಲಾಡಿಸ್ತಾರೆ ಕುಕ್ಕೆಯಿಂದ ಒಂದು ನಲವತ್ತು ಕಿಲೋಮೀಟರ್ ದೂರ ಕಾಡಿನ ಮಧ್ಯಭಾಗದಲ್ಲಿ ಸರ್ಪಯೋಗ ಅಂತ ಕ್ಷೇತ್ರ ಇದೆ ಅಲ್ಲಿ ಹೋಗಿ ವಿಶೇಷವಾಗಿ ಬಾಲಾರಿಷ್ಟ ದೋಷಗಳು ಮಾಡ್ತಾರೆ ಶ್ರೀವಾಂಜಿಯಂ ಅಂತಕ್ಕಂಥ ಯಮನ ಕ್ಷೇತ್ರ ಅಂತ ಏನು ಹೇಳಿದ್ದೆ ಆ ಕುಂಭಕೋಣಂ ಭಾಗದಲ್ಲಿ ಇವತ್ತೂ ಆ ಸುಬ್ರಹ್ಮಣ್ಯ ಬಂದು ಅಂಶವಾಗಿ ಯಮನಗೆ ವಿಶೇಷವಾಗಿ ಎದ್ರ ನಿಂತುಕೊಂಡವನ ಸಾಕ್ಷಾತ್ ಸುಬ್ರಹ್ಮಣ್ಯ ಅಲ್ಲಿ ನಮಸ್ಕಾರ ಮಾಡಿ ವಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದಾದ ಮೇಲೆ ಶುಚೇಂದ್ರ ಅಂದರೆ ಇಂದ್ರ ಜಾಗ ಅಲ್ಲಿ ವಟು ಪೂಜೆಯನ್ನು ಮಾಡ್ತಕ್ಕಂಥ ವಿಚಾರ ಮಡಿಯಿಂದ ಕೇರಳ ಭಾಗ ನಮ್ಮುದರಿಗಳು ಮಾಡ್ತಕ್ಕಂಥ ವಿಚಾರ ಬಹಳ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಈ ಒಂದು ಸ್ಕಂದ ಸುಬ್ರಹ್ಮಣ್ಯನಿಗೆ ಯಾಕೆ ಈ ಬಾಲಾರಿಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ಆದಿಶಂಕರಾಚಾರ್ಯರ ತತ್ವದಲ್ಲಿ ಈ ಶ್ಲೋಕದಲ್ಲಿ ಒಂದೇ ಶ್ಲೋಕದಲ್ಲಿ ಬಾಲಾರಿಷ್ಟವನ್ನು ನೋಡ್ಸ್ತಕ್ಕಂಥ ಜಗನ್ಮಾತೆ ಹುದ್ದಿದಾಳೆ ಆ ಜಗನ್ಮಾತೆ ವೈಷವಿ ಅಂದ್ರೆ ಆ ವೈಷ್ಣವಿ ವಿಷ್ಣು ಸ್ವರೂಪದಲ್ಲಿ ಕೂತ್ಕೊಂತಾಳೆ ಸೋದರ ಮಾವ ತೊಡೆ ಮೇಲೆ ಇವನು ಕೂತ್ಕೊಂತಾನೆ ಯಾರು ಸುಬ್ರಹ್ಮಣ್ಯ ಅದಕ್ಕೆ ವಟು ಪೂಜೆಯನ್ನು ಮಾಡಬೇಕು ಬ್ರಹ್ಮಚಾರಿ ಒದ್ದೆ ಬಟ್ಟೆಯಲ್ಲಿ ಹೋಮವನ್ನು ಮಾಡಿದ ತಕ್ಷಣ ಪುಟಾಣಿ ಹುಡುಗನ ಕರೆದು ಊಟವನ್ನು ಹಾಕಬೇಕು ಎಲೆನ ನೆಲದ ಮೇಲೆ ಹಾಕಿ ಸಾರಿಸ್ಬೇಕು ಅವ್ರು ಊಟ ಆದ ಮೇಲೆ ಪುಟಾಣಿ ಹುಡುಗ ಐದು ವರ್ಷಕ್ಕೆ ಚಿಕ್ಕ ಹುಡುಗ ಅಥವಾ ಎಂಟು ವರ್ಷಕ್ಕೆ ಚಿಕ್ಕ ಹುಡುಗ ಎಂಟು ಶನಿ ಐದು ವರ್ಷ ಪಂಚಭೂತಗಳು ಈ ರೀತಿ ಅಕಸ್ಮಾತ್ ಅವನು ಊಟ ಮಾಡೋದು ಹೋದ್ಮೇಲೆ ಏನು ಉಳಿಸಿರ್ತಾನೋ ಅದನ್ನ ಈ ಹುಡುಗನ ನಿಮ್ಮ ಮನೇಲಿ ಬಾಲ ಇರ್ತಾನೆ ಅವ್ನ ಕೈ ಊಟ ಮಾಡಿಸಬೇಕು அதெல்லாம் ಮಾಡக்க முதலோ ஸ்லோகವನ್ನ ಸ್ವಾಗತಿಸೋಣ ಬನ್ನಿ ವೀಕ್ಷಕರು ಸಾಮุม್ಮೀ ಲட்சಂ ಭಿತ್ ಕಮಲ ಮಕರಂದೈ ಕರಸಿಕಂ ಭజేತಂ ಸದ್ವಂದ್ವಂ ಖಿಮಪಿ ಮಹತಾ ಮಾನಸચરಂ ಯದಾ ಲಾಭಾಷ್ಟಾದಶ ಗುಡಿತ ವಿದ್ಯಾ ಪರಿಣತಿಹಿ ಞದಾಗತೇ ದೋಷಾತ್ गुणमखिलम् अद्यः त्वयैव समुन् मेलत् संवित् कमलमकरन्दैकरसिकम् भजे संसद्वन्द्वम् किमपि महताम् मानसचरम् यदा लाभात् ಗರುಡ ವಾಹನದ ಮೇಲೆ ಕೂತಿರತಕ್ಕಂಥ ವೈಷ್ಣವಿ ಸಪ್ತಮಾತ್ರಿಕಾ ಜನ್ಮದಲ್ಲಿ ನಾಲ್ಕು ಈ ದಿನ ವಿಶೇಷವಾಗಿ ಗುರು ಅನುಗ್ರಹವನ್ನು ಕೊಡ್ತಕ್ಕಂಥ ಈ ನಾಲ್ಕನೇ ತತ್ವ ರಾಹುತತ್ವ ಹಠಮಾರಿ ಯೋಗ ಹಠವನ್ನ ಓಡಿಸ್ತಕ್ಕಂಥನು ಸರ್ಪವನ್ನ ತಿಂತಕ್ಕಂಥವನು ಸಾಕ್ಷಾತ್ ಗರುಡ ಗಂಡ ವಾಹನದ ಮೇಲೆ ವೈಷ್ಣವಿಗೆ ಕೂತಿದ್ದಾಗ ವೃಕ್ಷದ ಕೆಳಭಾಗದಲ್ಲಿ ಕೂತಿದ್ದಾಗ ವಟುಪೂಜೆಯನ್ನು ಸೋದರ ಮಾವನ ಆಗಿರ್ತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣು ಸುಬ್ರಹ್ಮಣ್ಯನಿಗೆ ಆ ತೊಡೆ ಮೇಲೆ ಸುಬ್ರಹ್ಮಣ್ಯನೇ ಕೂಡಿಸ್ಕೊಂಡು ಆಹ ಆನಂದದಿಂದ ಕೂತಿರ್ತಾನೆ ಬಾಲಾರಿಷ್ಟ ದೋಷಗಳನ್ನು ಪರಿಹಾರ ಮಾಡ್ತಾನೆ ಹಾಗೆ ಈ ಒಂದು ಮಹಾವಿಷ್ಣು ವೈಷ್ಣವಿಯಾದಾಗ ಜಗನ್ಮಾತೆ ತೊಡೆ ಮೇಲೆ ಅಮ್ಮನವರ ಸ್ವರೂಪದಲ್ಲಿ ಸಾಕ್ಷಾತ್ ಮಹಾಗಣಪತಿಯ ಅನುಗ್ರಹವನ್ನು ಪಡೆದು ಆ ಗಣಪತಿ ಜೊತೆಗೆ ಸೇರಿಸಿ ಸುಬ್ರಹ್ಮಣ್ಯನ ಕೂಡಿಸಿರ್ತಕ್ಕಂಥವಳು ವೈಷ್ಣವಿ ವಿಷ್ಣು ತೊಡೆ ಮೇಲೆ ಕೂತಿರೋದನ್ನು ಸುಬ್ರಹ್ಮಣ್ಯ ವೈಷ್ಣವಿ ತೊಡೆ ಮೇಲೆ ಗಣೇಶ ಸುಬ್ರಹ್ಮಣ್ಯ ತಲೆಯ ಭಾಗದಲ್ಲಿ ರಾಹು ತತ್ವವನ್ನು ಓಡಿಸ್ತಕ್ಕಂಥವನು ಗರುಡ ಅದಕ್ಕೆ ಗರುಡ ಪಕ್ಷಿ ಮೇಲೆ ವಿರಾಜಮಾನವಾಗಿರ್ತಕ್ಕಂಥ ವಟವೃಕ್ಷದ ಕೆಳಗೆ ವಟವೃಕ್ಷ ಅಂದ್ರೆ ಏನು ಆಲ್ದ ಮರ ಅಂಥ ಒಂದು ದೋಷಗಳನ್ನ ಇವತ್ತಿಗೂ ನಿಮಗೆ ಅದಕ್ಕೆ ಹೇಳೋದು ಮಕ್ಕಳನ್ನು ಬಹಳ ದೋಷಗಳನ್ನ ಪ್ರತಿ ದಿನ ಪ್ರತಿ ದಿನ ಹನ್ನೊಂದು ಪ್ರದಕ್ಷಿಣೆ ಆಲ್ದು ಮರಕ್ಕೆ ಯಾವ ಮಕ್ಕಳಿಗೆ ಮಾಡ್ತಿರೋ ಹಠ ಹಾಗೆ ಹೋಗ್ತಾ ಇರುತ್ತೆ ವಿದ್ಯಾ ಸಂಪನ್ನ ಆಗಬೇಕು ಅಂದರೆ ಸೋಮವಾರ ದಿವಸ ಮೊಸರನ್ನ ಇಡಬೇಕು ಧನಪ್ರಾಪ್ತಿ ಬೇಕು ಅಂದರೆ ಶುಕ್ರವಾರ ದಿವಸ ಮೊಸರನ್ನ ನೈವೇದ್ಯ ಮಾಡಬೇಕು ತಿಂಗಳು ಒಂದು ಸಲ ಆದರೆ ಪ್ರದಕ್ಷಿಣೆ ಪ್ರತಿದಿನ ಹನ್ನೊಂದು ಪ್ರದಕ್ಷಿಣೆ ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ಬಹಳ ದೋಷಗಳಿಗೆ ದೋಷಗಳಾಗಿ ಓಡಿಸ್ಕಬೇಕಾಯ್ತು ಬುಧವಾರ ಧನ ಪ್ರಾಪ್ತಿಗೆ ನಿಮಗೆ ಯಜಮಾನ್ರಿಗೆ ಬೇಕು ಅಂದರೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಒಂದು ಸೇರು ಮೊಸರನ್ನ ನೈವೇದ್ಯ ಮಾಡಿ ವೀಡ್ಯದಲ್ಲಿ ಹಾಗಿಟ್ಟು ಸ್ವಲ್ಪ ಮಟ್ಟಕ್ಕೆ ತೆಗೆದುಕೊಂಡು ಮತ್ತೆ ಇಷ್ಟರೂ ಮಿಕ್ಕಿದ್ದಲ್ಲ ಐದು ವರ್ಷದ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ ಹಂಚಿದಾಗ ಆಗ ದೋಷಗಳು ಪರಿವರ್ತನೆ ಆಗುತ್ತೆ ಮೊಸರನ್ನಕ್ಕೆ ಯಾವ ಕಾಲಕ್ಕೂ ಒಗ್ಗರಣೆ ಹಾಕಬಾರ್ದು ಎಣ್ಣೆಯನ್ನು ಸೇರಿಸಬಾರ್ದು ಉದ್ದಿನ ಬೆಳೆ ಕಡಲೆಬೇಳೆ ಒಣ್ಮೆಣಸಿನಕಾಯಿಂದ ಹಾಕಬಾರ್ದು ತಣ್ಣಗಿರ್ತಕ್ಕಂಥ ಮೊಸರನ್ನ ದಧಿ ಶಂಕುತುಷಾರಾಭಂ ಕ್ಷೀರೋದ್ಭಾವ ಸಮದ್ಭವಂ ಆ ಕ್ಷೀರದಲ್ಲಿ ಇರ್ತಕ್ಕಂಥ ಮೊಸರನ್ನ ಸಹಿಯಾಗಿರಬೇಕು ಎಷ್ಟು ಚೆನ್ನಾಗಿರುತ್ತೆ ಆ ಮೊಸರನ್ನ ತಿಂದಿರ್ತಕ್ಕಂಥ ಸಿದ್ದಪುರುಷ ಮುಣೀಶ್ವರ ವಟವೃಕ್ಷದ ಕೆಳಗೆ ಕೂತಿರ್ತಕ್ಕಂಥ ಜಗನ್ಮಾತನೇ ಈ ಶ್ಲೋಕದ ದೇವಿ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಬಾಲಾರಿಷ್ಟ ದೋಷಗಳಿಗೆ ಕುಮಾರ ಸೃಷ್ಟಿ ಹತ್ರ ಬಂತು ಜ್ಞಾಪಕ ಇಟ್ಕೊಳ್ಳಿ ಎರಡು ಲೀಟರ್ ಹಾಲನ್ನು ಸುಬ್ರಹ್ಮಣ್ಯನಿಗೆ ಮಕ್ಕಳ ಕೈಯಲ್ಲಿ ಪ್ರತಿ ಸೃಷ್ಟಿಗೆ ಅಭಿಷೇಕವನ್ನು ಮಾಡಿಸ್ತಾ ಇರಿ ಒಳ್ಳಿ ದೇವಸೇನ ಸಮೇತ ಇದ್ರೂ ಒಳ್ಳೇದು ಬರೀ ಸುಬ್ರಹ್ಮಣ್ಯ ಇದ್ರೂ ಒಳ್ಳೇದು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ ಪ್ರತಿದಿನ ಹನ್ನೊಂದು ಪ್ರದಕ್ಷಿಣೆ ಈ ಮಕ್ಕಳ ಕೈಯಲ್ಲಿ ಯಾವ ಕಾಲಕ್ಕೂ ಎತ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಮಕ್ಕಳಾದ್ರೆ ಅವ್ರನ್ನೇ ಪ್ರದಕ್ಷಿಣೆ ಮಾಡೀನಿ ಎತ್ರೊಳೆ ಮಕ್ಕಳಾದ್ರೆ ನೀವ್ ಎತ್ಕೊಂಡು ನೀವು ಪ್ರದಕ್ಷಿಣೆ ಜೊತೆಗೆ ಮಾಡ್ಬೇಕು ಯಾಕಂದ್ರೆ ಮಕ್ಕಳು ಹೋಗುವಂದ್ರೆ ಹೋಗಕ್ಕಾಗಲ್ಲ ಹನ್ನೊಂದು ಪ್ರದಕ್ಷಿಣೆ ಗ್ಯಾಪ್ ಇಟ್ಕೋಬೇಕು ತಂದೆ ತಾಯಿ ಸಮೇತವಾಗಿ ವಟ ವೃಕ್ಷ ಅನ್ನೋದು ಆಲ್ದ ಮರ ನಾಪ್ಕಾಯ ಇಟ್ಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ಆಲ್ದಮರ ಪೂಜೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಿರೋ ಮುನೀಶ್ವರ ಸಂಕ್ಷಿಪ್ತಪೂರ್ವಕವಾಗಿ ಪರಿಪೂರ್ಣ ಅನುಗ್ರಹ ಕೊಡ್ತಾನೆ ಬಾಲಾರಿಷ್ಟ ದೋಷಗಳನ್ನು ಓಡಿಸ್ತಾನೆ ಅಲ್ಲಿ ಕೂತಿರ್ತಾಳೆ ಈ ವೈಷ್ಣವಿ ದೇವಿ ಸಪ್ತಮಾತ್ರಕ ಸಮೇತ ಮುನೀಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥ ದೇವಿ ಇನ್ಯಾರೂ ಅಲ್ಲ ವೈಷ್ಣವಿ ಇವತ್ತು ನಾಲ್ಕನೇ ದೇವಿಯ ಶ್ಲೋಕ ವೈಷ್ಣವಿ ಬಾಲಾರಿಷ್ಟ ಒಂದು ದೇವಸ್ಥಾನ ಅನುಗ್ರಹ ಸಿದ್ಧಿ ಕೊಡ್ತಕ್ಕಂಥ ಎಲ್ಲ ಹಠವಾದಿ ಮಕ್ಕಳಿಗೆ ಪರಿಪೂರ್ಣವಾಗಿ ತಾಯಿಗೆ ಕೊಟ್ಟಿರತಕ್ಕಂಥ ಮೊದಲನೇ ಪರಿಹಾರವೇ ಈ ದಿನದ ದೇವಿ ಒಳ್ಳೇದಾಗಲಿ ಕಾಯ್ತಾರೆ ಇವಾಗ ಬಂದೆ ಗುರುಜಿ ಯಾರಾದ್ರೂ ತಂದೆ ತಾಯಂದಿರಿಗೆ ಬಾಲಾರಿಷ್ಟ ದೋಷ ಇದೆ ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಅವ್ರಿಗೆ ಬಹಳನೇ ಕಷ್ಟ ಆದರೆ ಇನ್ನು ಮುಂದೆ ಕಷ್ಟಕರವಾಗಿರೋದಿಲ್ಲ ಅದಕ್ಕೆ ನೀವು ಸಲಹೆಯನ್ನ ನೀಡಿದ್ದೀರಾ ಹೇಗೆ ದೋಷವನ್ನ ಕಳ್ಕೊಬೇಕು ಅಂತ ಜೊತೆಗೆ ಆಲದ ಮರವನ್ನ ಸುತ್ತಿದ್ರೆ ಮಕ್ಕಳು ಸುತ್ತಿದ್ರೆ ಏನು ಉಪಯೋಗ ತಂದೆ ತಾಯಂದಿರು ಸುತ್ತಿದ್ರೆ ಏನಾಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ